बेळगाव येथे केंद्रीय राज्य रेल्वेमंत्री सुरेश अंगडी यांचे स्मारक बनवण्यासाठी केंद्रांच्या प्रतिनिधींशी अभिमानी आणि कुटुंबातील सदस्यांशी चर्चा करून निर्णय घेण्यात येईल असे उद्योग व वाणिज्य मंत्री जगदीश शेट्टर यांनी सांगितले आहे. अंगडी यांच्या 3 दिवसाच्या कार्यामध्ये सहभागी होऊन माध्यमांशी संवाद साधला असता सुरेश अंगडी यांची अंतिमक्रिया बेळगावमध्ये करण्यासाठी दिल्लीमध्ये खूप प्रयत्न केले, पण कोविड-19 मार्गसूचीनुसार त्यांची दिल्लीमध्येच अंतिमक्रिया करावी लागली. काही नागरिकांच्या मनामध्ये सुरेश अंगडी यांचे स्मारक बांधण्यात यावे अशी आशा असून याविषयी सर्वांसोबत चर्चा करून निर्णय घेण्यात येईल असे जगदीश शेट्टर यांनी सांगितले आहे. ಸುರೇಶ್ ಅಂಗಡಿಯವರು ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರೋದು ಭಾಳ ಒಂದು ಅಗತ್ಯಕಾರಿ ಸಂಗತಿ. ಅವರು ಈ ಕೊರೋನಾಕ್ಕೆ ಇದರಿಂದ ಬಲಿಯಾಗ್ತಾರೆ ಅಂತ ಹೇಳಿ ನಾವು ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಎಲ್ಲ ರೀತಿಯಾದಂಥ ಪ್ರಯತ್ನ ಆದಾಗೂ ಸಹಿತ ಅವರು ಆರೋಗ್ಯದಿಂದ ಮರಳಿ ಬರಲಿಕ್ಕಾಗಲಿಲ್ಲ. ಹೀಗಾಗಿ ಇವತ್ತು ಸುರೇಶ್ ಅಂಗಡಿಯವರ ಏನು ಮಾಡಿದಂಥ ಸಾಧನೆ ಕಾರ್ಯಗಳು ನಮ್ಮ ಮಧ್ಯದಲ್ಲಿದ್ದಾವೆ ಮತ್ತು ಜನಮಾನಸದಲ್ಲಿ ಸುರೇಶ್ ಅಂಗಡಿಯವರು ಇದ್ದಾರೆ. ಅವರ ಒಂದು ಸರಳ ಸಜ್ಜನಿಕೆ, ಅವರು ನಡೆದು ಹೋದಂಥ ಮಾರ್ಗ ಬಹುಶಃ ಎಲ್ಲರಿಗೂ ಆದರ್ಶಪ್ರಾಯ ಆಗಲಿ. ಅವರ ಒಂದು ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಅದೇ ಬಹುಶಃ ಅವ್ರಿಗೆ ಅವರ ಆತ್ಮಕ್ಕೆ ಕೊಡುವಂಥ ಒಂದು ಶ್ರದ್ಧಾಂಜಲಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ದೇವರು ಇವತ್ತು ಅವರ ಅಭಿಮಾನಿಗಳಿಗೆ ಏನೊಂದು ದುಃಖ ಆಗಿದೆ ಅದನ್ನು ಭರಿಸುವಂಥ ಶಕ್ತಿ ದೇವ್ರು ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲ, ಈ ನೋಡಿ, ಇದು ನಾವು ಬೀಗರಾಗೋ ಮುಂಚೆನೇ ಯಾವಾಗ ನಾನು ಮೊದಲ ಸಾರಿ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ ಅವತ್ತು ಪಕ್ಷದ ಸಂಘಟನೆಗೆ ನಾನು ಬೆಳಗಾವಿಗೆ ಬಂದಾಗ ನನ್ನ ಜೊತೆ ಯಾವಾಗಲೂ ಕೈ ಜೋಡಿಸಿ ಪ್ರತಿಯೊಂದು ಹಳ್ಳಿಗೂ ಸಹಿತ ಪ್ರತಿಯೊಂದು ಕೇರಿಗೂ ಸಹಿತ ನನ್ನ ಜೊತೆ ಪ್ರವಾಸ ಮಾಡಿದ್ರು. ಬಹುಶಃ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಬಂದಾಗ ನಾನು ಅವರು ನಾವು ಕೂಡಿಕೊಂಡು ಪ್ರತಿಯೊಂದು ತಾಲೂಕಿಗೆ ಜಡ್ಪಿ ಇಲೆಕ್ಷನ್ ಇರ್ಬೋದು, ತಾಲೂಕು ಪಂಚಾಯತಿ ಇಲೆಕ್ಷನ್ ಇರ್ಬೋದು, ಗ್ರಾಮ ಮಟ್ಟದ ಚುನಾವಣೆ ಇರ್ಬೋದು, ಪಕ್ಷದ ಸಂಘಟನೆ ಇರ್ಬೋದು, ಎಲ್ಲ ಕಡೆ ನನ್ನ ಜೊತೆ ಬಂದಿದ್ದರು. ಮತ್ತು ಇಲ್ಲಿ ಬೆಳಗಾವಿಗೆ ಒಂದು ಸಲ ಬೆಳಿಗ್ಗೆ ಬಂದಂದರೆ ರಾತ್ರಿ 12-1 ಗಂಟೆಯಿಂದಲೇ ನಾನು ಕಳಿಸಿಕೊಡ್ತಾ ಇರಲಿಲ್ಲ. ಅಂದರೆ ಆ ರೀತಿ ನಿರಂತರವಾದಂಥ ಒಂದು ಸಂಘಟನೆಯನ್ನು ಮಾಡುವಂಥ ಕೆಲಸವನ್ನು ಅಂಗಡಿಯವರು ನನ್ನ ಜೊತೆ ಮಾಡಿದರು, ಅವ್ರ ಜೊತೆ ನಾನು ಮಾಡಿದೆ. ಅದರಿಂದಲೇ ಬೆಳಗಾವಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟಿತ ಪಕ್ಷವಾಗಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಜನಪ್ರತಿಗೆ ಆರಿಸಿ ಬರಲಿಕ್ಕೆ ಕಾರಣೀಭೂತ ಆಯಿತು. ಹೀಗಾಗಿ ಆ ರೀತಿಯಾದ ಆತ್ಮೀಯ ಸಂಬಂಧ ಮತ್ತು ಪಕ್ಷದ ಸಂಘಟನೆ ಸಲುವಾಗಿ ಯಾವಾಗಲೂ ಸಮಯ ಕೊಡುವಂಥದ್ದು. ಬಹುಶಃ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದೆ. ಆ ಸಂದರ್ಭದಲ್ಲಿ ನಾನೇ ಇಲ್ಲಿ ಬಂದು ಒಂದು ಪಕ್ಷದ ಪರವಾಗಿ ಉಸ್ತುವಾರಿಯಾಗಿ ಅವರ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾನು ಘೋಷಣೆಯನ್ನು ಮಾಡಿದ್ದೆ. ಹೀಗಾಗಿ ಅವತ್ತಿನಿಂದಲೂ ಇವತ್ತಿನವರೆಗೂ ಸಹಿತ ಒಂದು ಆ ಸಂಬಂಧ ರಿಲೇಷನ್ನುಕ್ಕಿಂತ ಹೆಚ್ಚು ಪಕ್ಷದ ಸಂಬಂಧ ಜಾಸ್ತಿ ಅವ್ರ ಜೊತೆ. ಹೀಗಾಗಿ ಅವರು ನಾವು ಕೂಡಿಕೊಂಡು ಭಾಳ ಪಕ್ಷದ ಸಂಘಟನೆಗೆ ಒತ್ತು ಕೊಡುವಂಥ ಕೆಲಸ ಮಾಡಿದ್ವಿ. ಮತ್ತು ಯಾವಾಗಲೂ ಈಸ್ ಕಮಿಟ್ಮೆಂಟ್ ಟು ದ ಪಾರ್ಟಿ. ಪಕ್ಷ ಅಂದರೆ ಪಕ್ಷನಿಷ್ಠೆ, ಪಕ್ಷಕ್ಕಾಗಿ ಎಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿ ತಯಾರು ಮಾಡುವಂಥದ್ದು. ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಲಾಸ್ಟ್ ಟೈಮು ಮನೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಎಲ್ಲೇ ಒಂದು ಹಂತದಲ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಹಾಗೆ ಅಂತಂದಾಗ ಅವ್ರು ವರಿಷ್ಠರು ಒಂದೇ ಮಾತು ಹೇಳಿದರು, ನೋಡಪ್ಪ ನೀವು ಯಾರಿಗೆ ಕೊಡ್ತೀರಿ ಕೊಡ್ರಿ, ಇಲ್ಲಿವರೆಗೆ ನೀವು ನಂಗೆ ಕೊಟ್ಟು ಗೌರವ ಕೊಟ್ಟಿದ್ದೀರಿ, ನೀವು ಯಾರೇ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ನಿಂತು ಮಾಡ್ತೀನಿ ಅನ್ನೋ ಮಟ್ಟಿಗೆ ಅಂದರೆ ಪಕ್ಷನಿಷ್ಠೆ, ಕಮಿಟ್ಮೆಂಟು. ಇಲ್ಲ ನನಗೆ ಟಿಕೆಟ್ ಕೊಡಬೇಕು, ನನಗೆ ಬಿಟ್ಟರೆ ಬೇರೆ ಅವ್ರು ಕೊಡೋಂಗಿಲ್ಲ ಅನ್ನುವಂಥದ್ದು ಹಠ ಇರಲಿಲ್ಲ. ಪಕ್ಷಕ್ಕಾಗಿ ಪಕ್ಷದವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಪ್ರಕಾರ ನಡ್ಕೊತೀನಿ ನಾನು. ಈ ರೀತಿಯಾದಂಥ ಒಂದು ಪಕ್ಷನಿಷ್ಠೆ, ಕಮಿಟ್ಮೆಂಟ್ ಟು ದ ಪಾರ್ಟಿ ಮತ್ತು ಪಾರ್ಟಿ ಆರ್ಗನೈಸೇಷನ್ವಾಗಿ ಸತತವಾಗಿ. ಮತ್ತು ಈಗ ರೈಲ್ವೆ ಮಿನಿಸ್ಟರಾಗಿ ಬಹುಶಃ ಕೇವಲ 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದಾಗ ಮೈಸೂರು ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ಯಾವುದೇ ಜಿಲ್ಲೆಯಲ್ಲಿ ಹೋದರೂ ಸುರೇಶ್ ಅಂಗಡಿಯವರು ಇಲ್ಲೇ ಇಷ್ಟು ವರ್ಷದಿಂದ ಇದೊಂದು ಸಮಸ್ಯೆ ಇತ್ತು ರೀ, ಇನ್ನು ರೈಲ್ವೇದು ಸಮಸ್ಯೆ ಇತ್ತು, ಇನ್ನು ಬಗೆಹರಿಸಿಕೊಟ್ರು. ಈ ಬೆಂಗಳೂರದು ಸಬರ್ಬನ್ ರೈಲ್ವೆ ಅದು ಭಾಳ ವರ್ಷದಿಂದ ಕೂಗಿತ್ತದು ಆಗಿರಲಿಲ್ಲ. ಈಗ ಅದೇ ನಮ್ಮ ಧಾರವಾಡ ಕಿತ್ತೂರು ಬೆಳಗಾವಿ ಕಳೆದ 20 ವರ್ಷದಿಂದ ಅದ್ರ ಬಗ್ಗೆ ಸರ್ವೆ ಆಗಬೇಕು, ಪ್ರತಿ ಬಜೆಟ್ನಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡೋದು ಎಲ್ಲ ಆಗಿತ್ತು. ಆದರೆ ಇವ್ರಿಗೆ ನಾನು ಹೇಳಿದೆ, ನಾನು ನೋಡಿ ಇದೊಂದು ಭಾಳ ವರ್ಷದ್ದು, ನೀವು ರೈಲ್ವೆ ಮಿನಿಸ್ಟರ್ ಆಗಿ ಇದು ತೆಗೆದುಕೊಳ್ಬೇಕಂದಾಗ ಅವರು ಇಮಿಡಿಯೇಟ್ಲಿ ಅದಕ್ಕೆ ಬಜೆಟ್ನಲ್ಲಿ ಹಣನೂ ತೆಗೆಸಿಟ್ರು. ಮತ್ತು ಅದಕ್ಕೆ ಈಗಾಗಲೇ ಕಾರ್ಯಗತ ಮಾಡಲಿಕ್ಕೆ ಡಿ ಪಿ ಆರ್ ರೆಡಿ ಮಾಡಬೇಕು ಮತ್ತು ಭೂ ಸ್ವಾಧೀನ ಮಾಡಬೇಕು ಎಲ್ಲದಕ್ಕೂ ಒಂದು ಹೆಜ್ಜೆಯನ್ನು ಮುಂದಿಟ್ಟರು. ಹೀಗಾಗಿ ಮತ್ತು ಬೆಳಗಾವಿಯಿಂದ ಬೆಳಗಾವಿಯಿಂದ ಬೆಂಗಳೂರಿಗೆ ನೇರವಾದಂಥ ಟ್ರೈನು
ಹೀಗಾಗಿ ಆ ರೀತಿಯಾದಂಥ ಏನು ಕೆಲವೊಂದು ಇಶ್ಯೂಗಳಿದ್ದವು ಅವೆಲ್ಲವನ್ನು ಬಗೆಹರಿಸುವಂಥದ್ದು ಬಹುಶಃ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಎಲ್ಲವನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಿದರು. ಆ ರೀತಿ ಒಂದು ಉತ್ತಮವಾಗಿ ದಕ್ಷವಾಗಿ ಆಡಳಿತವನ್ನು ಮಾಡಿದರು. ಒಬ್ಬ ಜನಪ್ರತಿನಿಧಿಯಾಗಿ ಲೋಕಸಭಾ ಸದಸ್ಯರಾಗಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟರು ಅಂತ ನಾನು ಹೇಳಬೇಕಾಗ್ತದೆ. ಕುಟುಂಬ ಭಾಳ ಆತ್ಮೀಯವಾದಂಥ ಸಂಬಂಧ ಮತ್ತು ಅವರ ಕುಟುಂಬದ ಸದಸ್ಯರನ್ನ ಇಬ್ಬರು ಹೆಣ್ಮಕ್ಕಳನ್ನ ತಮ್ಮ ಗಂಡು ಮಕ್ಕಳ ರೀತಿಯಲ್ಲಿ ಅವರು ಬೆಳೆಸಿದರು. ಒಳ್ಳೆಯ ಕಲ್ಚರು ಮತ್ತು ಒಂದು ರೀತಿಯಂಥ ಕಲ್ಚರು ಸಂಸ್ಕೃತಿ ಒಂದು ಕೌಟುಂಬಿಕ ಪರಂಪರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಬಹುಶಃ ಅವರು ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ರು ಅದರ ಮೇಲೆ ನಾವು ತಿಳ್ಕೊಬೋದು. ಅಲ್ಲ, ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳಾಗಿದ್ದಾವೆ ಒಂದು ಹಂತದಲ್ಲಿ ನಾನು ಪ್ರತಿ ದಿವಸ ರಿಪೋರ್ಟ್ ತೊಗೊತಾ ಇದ್ದೆ. ಒಂದು ಹಂತದಲ್ಲಿ ಬೆಳಿಗ್ಗೆ ನಮ್ಮ ಮಗ ಅಲ್ಲೇ ಇರ್ತಿದ್ದ, ಒಂದು ಹೇಳಿದರು ಇವತ್ತು ಇಂಪ್ರೂವ್ಮೆಂಟ್ ಆಗಿದೆ, ಬಹುಶಃ ನಾಳೆ ನಾಡ್ದೆ ವೆಂಟಿಲೇಟರ್ ತೆಗಿಬೋದು ಅನ್ನುವಂಥದ್ದು ಅಂತ ಹೇಳಿದಾಗ ನಮಗೆ ಖುಷಿ ಆಯಿತು. ನಾನು ಇಲ್ಲಿ ನಮ್ಮ ಅಧಿವೇಶನ ಮುಗಿಸ್ಕೊಂಡು ಶುಕ್ರವಾರ ಶನಿವಾರ ನಾನು ಅಲ್ಲಿ ಹೋಗಬೇಕನ್ನುವಂಥ ಪ್ಲ್ಯಾನ್ ಇತ್ತು. ಆದರೆ ಸಾಯಂಕಾಲ ಸೆಷನ್ ಮುಗಿಸ್ಕೊಂಡು ಬರೋದ್ರಾಗ ಭಾಳ ಒಂದು ಕೆಟ್ಟದಾದಂಥ ಸುದ್ದಿ ಕೇಳಿದೆ. ಅಲ್ಲಿ ಭಾಳ ಬೇಜಾರಾಯಿತು, ಯಾಕಂದರೆ ಬಿ ಪಿ ಲೋ ಆಗಿ ಕಾರ್ಡಿಕ್ ಅರೆಸ್ಟ್ ಆಗಿದ್ದು ಸುದ್ದಿ ಕೇಳಿದ ಮೇಲೆ ಭಾಳಷ್ಟು ನಮಗೂ ದುಃಖ ಆಯಿತು. ತಕ್ಷಣವೇ ನಾನು ರಾತ್ರಿನೇ ದಿಲ್ಲಿಗೆ ಹೊರಟು ಹೋಗುವಂಥದ್ದು ಆಯಿತು. ಇಷ್ಟು ಈ ರೀತಿ ಅವರು ಆರೋಗ್ಯ ಕ್ಷೀಣ ಆಗ್ತದೆ ಮತ್ತು ಎಷ್ಟೋ ಜನ ಈ ಆರೋಗ್ಯದಿಂದ ಹೊರಗೆ ಬಂದಿದ್ದಾರೆ, ಆರೋಗ್ಯವಂತರಾಗಿ ಹೊರಗೆ ಬಂದಿದ್ದಾರೆ. ಆದರೆ ಯಾಕೋ ದುರ್ದೈವ ಇವತ್ತು ಸುರೇಶ್ ಅಂಗಡಿಯವರಿಗೆ, ಯಾಕಂದರೆ ಅವರಿಗೆ ಯಾವ ಜೀವನದಲ್ಲಿ ಅಥವಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯಂಥ ಚಟ ಆಗಲಿ ಮತ್ತೊಂದಾಗಲಿ ಯಾವುದೇ ಹ್ಯಾಬಿಟ್ಸ್ ಆಗಲಿ ಏನೂ ಇಲ್ಲ. ಯಾವುದೇ ರೀತಿಯ ಸರಳವ ವ್ಯಕ್ತಿ ಮತ್ತು ಭಾಳ ಆಹಾರ ಪದ್ಧತಿಯಲ್ಲಿ ಭಾಳ ಒಂದು ರೀತಿ ಇದು ಇಟ್ಕೊಂಡವರು, ನಿಯತ್ತು ಇಟ್ಕೊಂಡವರು, ಅಂಥ ವ್ಯಕ್ತಿಗೆ ಈ ರೀತಿ ಆಯ್ತಲ್ಪ ಅಂತ ಒಂದು ದುಃಖನೂ ನಮ್ಗೆ ಆಗ್ತದೆ. ಸಾಕಷ್ಟು ಎಲ್ಲ ಕಡೆ ಅಡ್ಡಾಡಿದ್ರು, ಎಲ್ಲ ಕಡೆಯೂ ಅಡ್ಡಾಡಿದ್ರು. ಅದೇ ಬಹುಶಃ ಅದು ಒಂದು ಇರಬೇಕು. ಹೀಗಾಗಿ ಅದು ಸ್ವಲ್ಪ ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಆಯಿತು ಅಂತ ಒಂದೇನೋ ಮನಸ್ಸಿಗೆ ಅನ್ನಿಸ್ತದೆ. ಎಲ್ಲೇ ಒಂದು ಕಡೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಾರ್ದೇ ಜನಸಾಮಾನ್ಯರ ಬಗ್ಗೆ ಕಾಳಜಿ ವಹಿಸಿದ್ರು, ಅದರಿಂದ ಎಲ್ಲೇ ಒಂದು ಸ್ವಲ್ಪ ಕರೋನದ್ದು ತೊಂದರೆ ಆಯಿತು ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ, ಅದನ್ನು ಎಲ್ಲರೂ ಕೂಡ್ಕೊಂಡು ಇನ್ನೊಂದು ಸಲ ನಾನು ಇಲ್ಲಿ ಬಂದಾಗ ನಮ್ಮೆಲ್ಲ ಜನಪ್ರತಿನಿಧಿಗಳು ಅವರ ಅಭಿಮಾನಿಗಳು ಕುಟುಂಬದ ಎಲ್ಲ ಸದಸ್ಯರ ಜೊತೆ ವಿಚಾರ ಮಾಡಿಕೊಂಡು ಅವರ ಒಂದು ಏನಾದರೂ ಸ್ಮಾರಕ ಇಲ್ಲಿ ಸ್ಥಾಪನೆ ಮಾಡೋ ಬಗ್ಗೆ, ಯಾಕಂದರೆ ಎಲ್ಲರೂ ಬೈಕ್ ಇತ್ತು ಅದು ಬಾಡಿ ಇಲ್ಲೇ ತೊಗೊಂಬರ್ತಾರೆ ಇಲ್ಲೇ ಆಗಬೇಕು ಅನ್ನೋಂಥದ್ದು, ಎಲ್ಲರಿಗೆ ಅವ್ರನ್ನ ಕೊನೆಯ ಅಂತಿಮ ದರ್ಶನ ತೊಗೊಬೇಕನ್ನುವಂಥದ್ದು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ರಾತ್ರಿ ಹೋಗಿ. ಆದರೂ ಒಂದು ನಮ್ಮ ಈ ಒಂದು ಗೈಡ್ಲೈನ್ಸ್ ಪ್ರಕಾರ ನಾರ್ಮ್ಸ್ ಪ್ರಕಾರ ಅದು ಆಗೋದಿಲ್ಲ ಅನ್ನುವಂಥದ್ದು ಭಾಳಷ್ಟು ಕಾನೂನು ತೊಡಕೊಳ್ಳಿದ್ದರಿಂದ ಅದಕ್ಕೆ ಅಲ್ಲಿನೂ ಮೇಲಿನೂ ನಮಗೆಲ್ಲರೂ ಅಡ್ವೈಸ್ ಮಾಡಿದರು, ಎಲ್ಲ ಸ್ವಲ್ಪ ಕಾನೂನು ತೊಡಕಿದ್ದಾವೆ. ಹಿಂದೆ ರಾಷ್ಟ್ರಪತಿಗಳಾದ ಪ್ರಣವ್ ಮುಖರ್ಜಿಯವರು ಅವರ ಮೃತಪಟ್ಟಾಗೂ ಸಹಿತ ಅವ್ರ ಬಾಡಿ ಕಲ್ಕತ್ತಾಗೆ ತೆಗೆದುಕೊಂಡು ಹೋಗಬೇಕನ್ನುವಂಥದ್ದು ಅಲ್ಲಿ ಕುಟುಂಬದ ಸದಸ್ಯರು ಒತ್ತಾಯ ಇದ್ದಾಗೂ ಆ ಗೈಡ್ಲೈನ್ಸ್ ಪ್ರಕಾರ ನಾರ್ಮ್ಸ್ ಪ್ರಕಾರ ಎಸ್ ಒ ಪಿ ಪ್ರಕಾರ ಅದು ಆಗುವುದಿಲ್ಲ ಅಂದದಕ್ಕೆ ಪ್ರಣವ್ ಮುಖರ್ಜಿ ಅವ್ರದ್ದು ಅಂತ್ಯಕ್ರಿಯೆ ಅಲ್ಲಿನೂ ಆಗಿದ್ದು ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಅದಾಗಲಿಲ್ಲ. ಆದರೆ ಅದನ್ನು ಅದೇನು ಮನಸ್ಸಲ್ಲಿ ಜನ ಮನಸ್ಸಲ್ಲಿದೆ ಅದಕ್ಕೆ ಪೂರಕವಾಗಿ ಅವರ ಒಂದು ಏನು ಗುರಿಗಳಿದ್ವು ಏನು ಇದ್ದರು ಆ ಹಿನ್ನೆಲೆ ಒಂದು ಸ್ಮಾರಕ ಒಂದು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ವಿಚಾರ ಇದೆ. ಎಲ್ಲರೂ ಕುಂತ ಕುಲಂಕಷವಾಗಿ ವಿಚಾರ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ. कोरोना संसर्गापासून खूप नागरिक बरे झाले असून मंत्री सुरेश अंगडी यांचे मात्र निधन झाले आहे. त्यांनी त्यांच्या जीवनामध्ये कोणाचेही वाईट केले नसून त्यांचे असे आमच्या जीवनातून निघून जाणे आम्हाला सहन होत नाही. एक साधारण माणसासारखे जीवन व्यतीत केले असून आहारात संयम बाळगत असत. ते म्हणाले की कोरोना काळात सर्व राज्यांमध्ये प्रवास करून आरोग्याकडे लक्ष न देता लोकांची सेवा केली अशा व्यक्तीला असे निधन येईल असे आम्हाला वाटले देखील नव्हते.